ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ದ್ವಾರಂಕುಂಟೆ ಗ್ರಾಮದ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯದಲ್ಲಿ ಸರಳ ಸಾಮೂಹಿಕ ವಿವಾಹವನ್ನು ಶ್ರೀ ಆದಿಜಾಂಬವ ಬ್ರಹ್ಮಾನ್ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಾರ್ಕಂಡ ಮುನಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ದ್ವಾರಂಕುಂಟೆ ಗ್ರಾಮದ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ನೂತನ ದೇವಾಲಯದಲ್ಲಿ ವಿಗ್ರಹ, ಕಳಸ, ಗೋಪುರ, ದೀಪಸ್ತಂಭ ಪ್ರತಿಷ್ಠಾಪನೆ ಹಾಗೂ ಸರಳ ಸಾಮೂಹಿಕ ವಿವಾಹವು ಶ್ರೀ ಆದಿಜಾಂಬವ ಬ್ರಹ್ಮಾನ್ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮಾರ್ಕಂಡ ಮುನಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು. ನೂತನ ವಧುವರರಿಗೆ ಮಾಂಗಲ್ಯ ಮತ್ತು ಬಟ್ಟೆ ವಿತರಿಸಿ ಮಾತನಾಡಿದ ಖ್ಯಾತ ವೈದ್ಯೆ ಡಾಕ್ಟರ್ ಎಂ ರಾಜೇಶ್ ಗೌಡ, ಯಾವುದೇ ಭೇದ ಭಾವವಿಲ್ಲದೆ ದೇವರಿಗೆ ಭವ್ಯ ದೇಗುಲ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮಾಡಿದರೆ ನಮ್ಮೆಲ್ಲರನ್ನು ಒಗ್ಗೂಡಿಸಿ ಮುನ್ನಡೆಸುವಂಥ ಶಕ್ತಿ ಭಗವಂತನಿಗಿದೆ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ತಂದೆ ತಾಯಂದಿರಿಗೆ ಸಾಲದ ಕೂಪಕ್ಕೆ ತಳ್ಳುವುದಕ್ಕಿಂತ ಈ ರೀತಿ ಸರಳ ವಿವಾಹವಾದರೆ ದೇವರ ಕರುಣೆ ಜೊತೆಗೆ ಪೋಷಕರ ನೆಮ್ಮದಿಗೆ ಕಾರಣವಾಗಲಿದೆ. ಸರಳ ವಿವಾಹ ಉತ್ತಮ ಆರೋಗ್ಯ ಕಲ್ಪಿಸಿದರೆ ಉತ್ತಮ ಶಿಕ್ಷಣ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುತ್ತದೆ ಎಂದರು. ಈ ಒಂದು ಭವ್ಯ ಸುಂದರ ಮಂದಿರ ಇವತ್ತು ಉದ್ಘಾಟನೆಯಾಗಲು ಅನುಮತಿ ಕೊಟ್ಟಿದ್ದೀರಿ ಹುಲಿಗೆರೆಯ ನಡುವೆ. ಇದು ನಿಜಕ್ಕೂ ಒಂದು ಶ್ಲಾಘನೀಯ ಒಂದು ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ಭಗವಂತ ನಮ್ಮೆಲ್ಲರನ್ನು ಜಾತಿ ಮತ ಮೇಲು ಕೀಳು ಇವ ಯಾವ ಭೇದವೂ ಇಲ್ಲದೆ ನಮ್ಮೆಲ್ಲರನ್ನು ಒಗ್ಗೂಡಿಸುವ ಶಕ್ತಿ ಇರುವುದು ಭಗವಂತನಿಗೆ ಮಾತ್ರ. ಭಗವಂತ ನಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ಇದ್ದಂಗೆ ಮತ್ತು ನಾವು ಮಾಡುವ ಭಗವಂತನ ಆರಾಧನೆ ಆ ಸಕಾರಾತ್ಮಕ ಶಕ್ತಿಯನ್ನು ತಲುಪಲು ಒಂದು ಏಣಿ ಇದ್ದ ಹಾಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವೇನು ವಧುವರರು ನೂತನ ವಧುವರರಿಗೆ ಒಂದು ಸಾಮೂಹಿಕ ವಿವಾಹ ಲಕ್ಷ್ಮಣ್ ಹೇಳಿದಂಗೆ ಹಚ್ಚಲಿಕ್ಕೆ ಹಮ್ಮಿಕೊಂಡಿದ್ವಿ. ಆದರೆ ಸಮಯದ ಅಭಾವ, ಅವರಿಗೆ ಬಹಳ ಸಮಯದ ಅಭಾವ, ದೇವಸ್ಥಾನ ಕಾರ್ಯಕ್ರಮ ಹೆಚ್ಚಾಗಿದೆ. ಇಬ್ರು ವಧುವರರಿಗೆ ಇವತ್ತು ಇವತ್ತು ಆದರೆ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವಂತ ವಿಚಾರವೇನಂತ ಮನೆಯಲ್ಲಿ ತಮ್ಮಂತ ನಿಮ್ಮ ಕುಟುಂಬ ವ್ಯಾಪ್ತಿಯಲ್ಲಿ ಒಳ್ಳೆ ಅಕ್ಕಿ ಬೇಳೆ ತುಪ್ಪ ಇಂಥದ್ದು ತಂದ್ಕೊಂಡು ಎಲ್ಲರೂ ಸುಖ ಜೀವನ ಮಾಡತಕ್ಕಂಥದ್ದಕ್ಕೆ ಉಪಯೋಗ ಮಾಡ್ಕೋಬೇಕು. ಅದರಿಂದ ಸ್ವಾಮೀಜಿ ಯಾಕಾಗಿ ಈ ರೀತಿ ದುರಭ್ಯಾಸಗಳ ಬಗ್ಗೆ ಹೇಳ್ತಾರೆ, ನಮ್ಮೂರಿನಲ್ಲಿ ಏನಂತದ್ದು ನೋಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈ ಯಾರು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಪ್ರಪಂಚದಲ್ಲಿ ನಡೆದಂತ ಎಲ್ಲ ಧರ್ಮದಲ್ಲೂ ಸಹ ದುರಭ್ಯಾಸದ ಬಲಿಬಿದ್ದು ದಾಸರಾಗಿ ಬೇಕಾದಂತ ರೀತಿಯಲ್ಲಿ ಕುಟುಂಬ ರೋಧನ ಆಗ್ತಾ ರೀತಿಯಲ್ಲಿ ಮಾಡಿದ್ದಾರೆ. ಅದನ್ನ ನೀವೆಲ್ಲ ಸಜ್ಜನರಿದ್ದೀರ, ದ್ವಾರಕುಂಡಲ್ಲಿ ಬಹಳ ಪ್ರೀತಿ ವಿಶ್ವಾಸ ಎಲ್ಲ ಸಮುದಾಯದಲ್ಲಿ ಒಂದುಗೂಡಿಕೊಂಡು ಹೋಗ್ತಕ್ಕಂತ ರೀತಿಯಲ್ಲಿ ನೀವು ನಡ್ಕೊಂಡು ಬಂದಿದ್ದೀರ. ಬಹಳ ಸಂತೋಷ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಇದೇ ರೀತಿ ಇವತ್ತು ದೇವಸ್ಥಾನ ಪೂರ್ಣ ಮಾಡಬೇಕಾದ್ರೆ ಎಷ್ಟು ದ್ವಂದ್ವದಲ್ಲಿತ್ತೋ ಇನ್ಯಾವುದೇ ಕಾರಣಕ್ಕೂ ಸಂಡ್ರಂಗಪ್ಪನ ಮನೆಗೆ ಲಕ್ಷ್ಮಣ ಮೇಷ ಹೋಗಬೇಕು, ಲಕ್ಷ್ಮಣ ಮೇಷ ಮನೆಗೆ ಸಂಡ್ರಂಗಪ್ಪ ಹೋಗಬೇಕು. ಕರೆಯೋದೇನು ಬೇಕಿದ್ದಿಲ್ಲ. ಶಿರಾ ತಾಲೂಕು ಬುಕ್ಕಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಸಾರ್ವಜನಿಕರ ಪರದಾಟ. ಶಿರಾ ತಾಲೂಕು ಬುಕ್ಕಪಟ್ಟಣ ಗ್ರಾಮದಲ್ಲಿ ಸುಮಾರು 6-7 ಸಾವಿರ ಜನಸಂಖ್ಯೆ ಹೊಂದಿದ್ದು ಶುದ್ಧ ನೀರಿನ ಘಟಕ 2 ಮಾತ್ರ ಇರುವುದರಿಂದ ಇಲ್ಲಿನ ಜನರಿಗೆ ಕುಡಿಯುವ ನೀರಿಗಾಗಿ ತುಂಬಾ ತೊಂದರೆಯಾಗುತ್ತಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಕೂಡಲೇ ಗಮನ ಹರಿಸಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಿಕೊಡಿ. ಬುಕ್ಕಪಟ್ಟಣ ಟೌನ್ ಅಲ್ಲಿ ಸುಮಾರು 7-8 ಸಾವಿರ ಜನ ಇದ್ದು ಕುಡಿಯುವ ನೀರಿಂದು 2 ಘಟಕಗಳು ಇದಾವೆ. ಆ ಘಟಕಗಳು ಒಂದಷ್ಟು ದಿವಸ ಕಾರ್ಯನಿರ್ವಹಿಸ್ತವೆ, ಒಂದಷ್ಟು ದಿವಸ ಕೆಟ್ಟು ಹೋಗ್ತವೆ. ತಾಂತ್ರಿಕ ದೋಷ ಅಂದ್ಬಿಟ್ಟು ಕುಡಿಯೋ ನೀರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಒಂದು ಅದಕ್ಕೆ ಇನ್ನೂ 1-2 ಘಟಕಗಳನ್ನ
ಸ್ಥಾಪಿಸಿ ಕುಡಿಯೋ ನೀರಿಗೆ ಅನುಕೂಲ ಮಾಡ್ಕೊಡ್ಬೇಕು. ಇಲ್ಲಿ ಜನ ಕುಡಿಯೋ ನೀರಿಗೆ ತುಂಬಾ ಪರದಾಡ್ತಿದ್ದಾರೆ. ಅದು ನನ್ನ ಕಣವು ಈ ನಿಟ್ಟಿನಲ್ಲಿ ಶಾಸಕರು, ಸಂಸದರು, ಗ್ರಾಮ ಪಂಚಾಯತಿ ಎಷ್ಟು ತೊಂದರೆ ಆಗಿದೆ. ನೀರಿನ ಜಾಸ್ತಿ ಬೇಕು, ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬರ್ತೀವಿ ನಾವು, ವೈಭವರೆಗೆ ಬಂದು ನಿಂತಿದ್ದೀವಿ. ನೀರು ಒಂದು ಜಾಸ್ತಿ ಬಿಡ್ರಿ. ಎಲ್ಲಿ ಶಾಸಕರು ಶಿರಾನಗರದ ಸಪ್ತಗಿರಿ ಬಡಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಅಭಿಯಾನ ನಡೆಸಲಾಯಿತು. ಶಿರಾನಗರದ ಸಪ್ತಗಿರಿ ಬಡಾವಣೆಯ ಯುವಕರಾದ ಮಧುಸೂದನ್, ರಘು, ನಿರಂಜನ್, ಶಿವು, ರಕ್ಷಿತ್, ಹನುಮಂತ, ಪದ್ಮಾ, ಸುಮಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮೋದಿಗಾಗಿ ಓಟ್ ಕೇಳಿದರು. ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು, ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು, ಮೋದಿಗಾಗಿ ನಾವು, ದೇಶಕ್ಕಾಗಿ ಮೋದಿ, ಬೋಲೋ ಭಾರತ್ ಮಾತಕ್ಕೆ. ಶಿರಾನಗರದ ಶ್ರೀ ಸಾಯಿ ಭಜನಾ ಮಂಡಳಿ ವತಿಯಿಂದ ಪ್ರೀತಿ ಸಂತೋಷ್ ಅವರ ಮನೆಯಲ್ಲಿ ಬಾಬಾ ಭಜನೆಯನ್ನು ಏರ್ಪಡಿಸಲಾಗಿತ್ತು. ಶಿರಾದ ಶ್ರೀ ಸಾಯಿ ಭಜನಾ ಮಂಡಳಿ ವತಿಯಿಂದ ಪ್ರೀತಿ ಸಂತೋಷ್ ಅವರ ಮನೆಯಲ್ಲಿ ಬಾಬಾ ಭಜನೆಯನ್ನು ಏರ್ಪಡಿಸಲಾಗಿತ್ತು. ಅದನ್ನ ನೀವು ಜ್ಞಾಪಿಸ್ಕೊಂಡ್ಬಿಟ್ರೆ ಇನ್ನೊಬ್ಬರ ಬಗ್ಗೆ ಏನು ಮಾತಾಡೋದಿಲ್ಲ. ಆವಾಗ ನಿಮ್ಗೆ ಅನುಗ್ರಹ ಹೆಚ್ಚಾಗ್ತಾ ಬರುತ್ತೆ. ಯಾವಾಗ ನಮ್ಮಲ್ಲಿ ಒಳ್ಳೆತನ ಬರುತ್ತೋ ಅವಾಗ ಅನುಗ್ರಹ ಹೆಚ್ಚಾಗ್ತಾ ಬರುತ್ತೆ. ಆಮೇಲೆ ಪರಮಾತ್ಮನ ನಾವು ಕಣ್ಣ ನೋಡೋದಕ್ಕಾಗಲ್ಲ, ಅದಕ್ಕೆ ನಿಮ್ಮ ದೃಷ್ಟಿ ಬೇಕು. ಅದನ್ನ ಅನುಭವಿಸ್ಬೋದು ಅಷ್ಟೇ, ನಾವು ಪರಮಾತ್ಮ ಇರೋದನ್ನ ಅನುಭವಿಸಿ ನೋಡ್ಬೋದು. ಅದಕ್ಕೆ ಒಂದು ಎಕ್ಸಾಂಪಲ್, 7 ವರ್ಷದ ಒಂದು ಸಣ್ಣ ಹುಡುಗಿ ಇತ್ತು. ಅವಳಿಗೆ ಹಾರ್ಟ್ ಪ್ರಾಬ್ಲಮ್ ಬಂತು. ತೋರಿಸಿದ್ದಕ್ಕೆ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು. ಸರ್ಜನ್ ಡಾಕ್ಟರ್ ಎಲ್ಲಿ ಏನು ತೋರಿಸಿದ್ರು ಆಪರೇಷನ್ ಮಾಡಬೇಕು ಅಂತಲೇ ಹೇಳಿದ್ರು. ಅದಕ್ಕೆ ಅವ್ರ ತಾಯಿ ದೇವ್ರನ್ನ ತುಂಬ ನೋಡಿದ್ರು. ಯಾವಾಗಲೂ ಮಗು ಹತ್ರ ಖಂಡಿತ ಅಲ್ಲಿಂದ ಇರುತ್ತೆ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಖಂಡಿತ ಅವ್ನು ಒಳ್ಳೇದು ಮಾಡ್ತಾನೆ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ಖಂಡಿತ ಅವ್ನು ಒಳ್ಳೇದು ಮಾಡ್ತಾನೆ ಅಂತ ಯಾವಾಗಲೂ ಅವ್ರ ತಾಯಿ ಹೇಳ್ತಾ ಇದ್ರು. ಆಪರೇಷನ್ಗೆ ಎಲ್ಲ ಅನುಕೂಲ ಮಾಡ್ಕೊಟ್ಟ ಭಗವಂತ. ಆಪರೇಷನ್ ಕರ್ಕೊಂಡೋದ್ರು ಅಲ್ಲಿ ಡಾಕ್ಟ್ರುಗಳೆಲ್ಲ ಸಣ್ಣ ಪಾಪು ಅಲ್ವಾ, ಅವ್ರಿಗೂ ಒಂಥರ ಪಾಪ ಸಣ್ಣ ಮಗು ಅಲ್ವಾ ಅನಿಸ್ತಾ ಇತ್ತು. ಸರ್ಜನ್ ಡಾಕ್ಟ್ರ್ ಏನು ಮಾಡಿದ್ರು, ಎಲ್ಲ ರೆಡಿ ಮಾಡಿದ್ದಾರೆ, ಮಗುಗೆ ಹೇಳಿದ್ರು ನೀನು ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು, ಆಪರೇಷನ್ ಕರ್ಕೋ ಸಾಧ್ಯ, ನೀನು ಧೈರ್ಯವಾಗಿ. ಅದಕ್ಕೆ ಆ ಮಗು ಹೇಳ್ಬಿಟ್ಟು, ನನಗೇನು ಬರೋದಿಲ್ಲ, ಆದರೆ ನಮ್ಮಅಮ್ಮ ಯಾವಾಗಲೂ ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳ್ತಿರ್ತಾರೆ, ನೀವೇನಾದ್ರೂ ನನ್ನ ಆಪರೇಷನ್ ಮಾಡಿದಾಗ ಓಪನ್ ಮಾಡಿದಾಗ ಅಲ್ಲಿ ನೋಡ್ರಿ, ಭಗವಂತ ಕಾಣಿಸಿದ್ರೆ ನನಗೆ ಹೇಳಿ ಅಂತ ಹೇಳಿದ ಮಗು. ಆ ಮಗು ಎಷ್ಟು ನಂಬಿಕೆ ಇಟ್ಕೊಂಡಿದೆ ಅವರು. ಆಕ್ಚುಯಲಾಗಿ ಡಾಕ್ಟ್ರು ಭಗವಂತನ ನಂಬ್ತಾ ಇರಲಿಲ್ಲ. ಇಲ್ಲಿ ಎರಡು ಆ ಮಗು ಇದ್ರು ಭರವಸೆ ನಂಬಿಕೆ, ಇಲ್ಲಿ ಡಾಕ್ಟ್ರು ನಂಬಿಕೆ ಇಟ್ಟಿರ್ಲಿಲ್ಲ. ಅವ್ರು ಹಂಗೆ ಹೇಳ್ದಾಗ ಹೀಗೆ ನಿಮ್ಗೆ ಹೇಳ್ತಾ ಇದ್ದಾಳೆ ಈ ಮಗು ಅಂತ. ಸರಿ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ರು ಆಪರೇಷನ್ಗೆ, ಎಲ್ಲ ಹಾಕಿದ್ರು, ಎಲ್ಲ ಮಾಡಿದ್ರು, ಕಟ್ ಮಾಡಿದ್ರೆ ಬ್ಲಡ್ಡೇ ಹೊರಗೆ ಬರ್ತಾ ಇದೆ.
ಆ ಮಗು ಇದು ಇದೆ. ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಯ್ತಂತೆ, ಮೆಟ್ಟೆ ಊರಿಗೆ ಬರ್ತಾರೆ, ಏನು ಹಿಂಗಾಯ್ತು, ಇದೇನು ಹಿಂಗಾಯ್ತು. ಅವ್ರಿಗೆ ಆ ಮಗು ಹೇಳಿದ್ ಮಾಡ್ಕೊ ಬಂದಿದೆ, ಅದು ಪರಮಾತ್ಮ ಇದ್ದಾನೆ ನೋಡಿ. ಅವಾಗ ಹಿಂಗ್ ನೋಡಿ ಇಟ್ಕೊಂಡ್ರೆ ಆ ಮಗು ಅವ್ರು ಹೇಳಿದ್ದಲ್ಲ ಅಂತ ಹಿಂಗ್ ನೋಡಿದ ತಕ್ಷಣ ಕೆಟ್ಟದಕ್ಕೆ ಸ್ಟಾರ್ಟ್ ಆಯ್ತಾರೆ. ಆವಾಗ ಅವರು ಆ ಆನಂದನ ಅನುಭವಿಸಿದ್ರೆ, ಓ ಪರಮಾತ್ಮ ಇದ್ದಾನೆ ನೋಡು, ಬೆದ್ದೆ ಬರ್ಲಿಲ್ಲ ಅಂತ, ಅದು ಪರಮಾತ್ಮ ಇದ್ದಾನ ಇಲ್ವಾ ಅಂತ ನೋಡಿದ ತಕ್ಷಣ ಬೆದ್ದು ಬರೋಕೆ ಶುರು ಆಯ್ತಂದ್ರೆ ಆ ಆನಂದವನ್ನ ಅನುಭವಿಸಿದ್ದಾರೆ. ಆವತ್ತಿನಿಂದ ಅವರು ಆಪರೇಷನ್ ಮಾಡಿದ್ರು, ಆಪರೇಷನ್ ಸಕ್ಸಸ್ ಆಯ್ತು, ಮಗು ಚೆನ್ನಾಗಿ ಆಯ್ತು. ಆವತ್ತಿನಿಂದ ಅವರು ಭಗವಂತನ ನಂಬಕ್ಕೆ ಶುರು ಮಾಡಿದ್ರು. ಎಲ್ರು ಹೇಳಿದ್ರು ಭಗವಂತನ ತೋರ್ಸಕ್ಕಾಗಲ್ಲ, ಅನುಭವಿಸ್ಬೇಕು, ಅದು ಅವರವರೇ ಅನುಭವಿಸ್ಬೇಕು. ಆದ್ರಿಂದ ನೀವೆಲ್ಲ ಭಗವಂತನ ಅನುಭವಿಸ್ಬೇಕು ಅಂದ್ರೆ ಎಲ್ಲರಲ್ಲೂ ಭಗವಂತನ ಕಾಣ್ಬೇಕು. ಆ ದೇವ್ರ ಬೇರೆ, ಈ ದೇವ್ರ ಬೇರೆ, ಎಲ್ಲರಲ್ಲೂ ಇರೋದು ಒಂದೇ ಏನದು, ಪರಮಾತ್ಮ ಆತ್ಮ. ನಮ್ಮಲ್ಲೂ ಎಲ್ಲರಲ್ಲೂ ಇರೋದು ಪರಮಾತ್ಮ. ಅದನ್ನ ನೀವು ತಿಳ್ಕೊಂಡ್ರೆ ನೀವು ಮುಂದಕ್ಕೆ ಬರ್ತೀರಾ. ನಿಮ್ಮಲ್ಲಿ ಹೇಳಿದ್ನಲ್ಲ, ಇನ್ನೊಬ್ಬರನ್ನ ದೋಷ ಮಾಡೋದು ಬಿಟ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಇವತ್ತಿನಿಂದನೇ ನೀವು ಅದನ್ನ ಅನುಭವಿಸ್ತಾ ಬನ್ನಿ, ಏನಿರೋ ಸರಿನ ತಪ್ಪ ಅದು ನಿಮ್ಗೆ ಗೊತ್ತಾಗುತ್ತೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.